डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕಿನ ಡಿಟಿವಟ್ಟಿ ಗ್ರಾಮ ಪಂಚಾಯತ್ನಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮ ಜರುಗಿತು. ಡಿಟಿವಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಅನಸೂಯಮ್ಮ ವರದರಾಜ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಯೋಜನೆಯ ಸಮರ್ಪಕ ಅನುಷ್ಠಾನದ ಕುರಿತು ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದರು. ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಫಲಾನುಭವಿಗಳಿಗೆ ತಲುಪಿದೆ, ಯಾಕೆ ತಲುಪಿಲ್ಲ, ತಲುಪದಕ್ಕೆ ಕಾರಣಗಳನ್ನು ಹುಡುಕಿ ನಿಮ್ಮೆಲ್ಲರಿಗೂ ತಲುಪಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪರಿಶೀಲನೆ ಸಭೆಗೆ ಬಂದಿದ್ದೇವೆ. ನಮ್ಮ ಪಕ್ಷ ಚುನಾವಣೆ ಪೂರ್ವದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ನಿಮಗೆ ತಲುಪಿಸ್ತೇವೆ, ನಿಮ್ಮೆಲ್ಲರಿಗೂ ಅದರ ಅನುಕೂಲಗಳನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದು. ಇದು ಪೂರ್ಣವಾಗಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಪಕ್ಷ ಘೋಷಣೆ ಮಾಡಿದ ಹಿನ್ನೆಲೆ ಏನಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಇವರೆಲ್ಲರೂ ಜಂಟಿಯಾಗಿ ಕರ್ನಾಟಕ ರಾಜ್ಯದ ಉದ್ದಗಳಿಗೂ ಕೂಡ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಿ ಈ ರಾಜ್ಯದ ಜನರ ಮನವೊಲಿಸಿ ಕೈ ಜೋಡಿಸಿ ಬೇಡಿದ್ರು. ನಿಚ್ಚಳ ಬಹುಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ರಿ, ಐದು ಗ್ಯಾರಂಟಿ ಯೋಜನೆಗಳನ್ನ ಖಂಡಿತವಾಗ್ಲೂ ಕೂಡ ಜಾರಿಗೆ ತರ್ತೇವೆ. ನಿಮ್ಮ ಆಶೀರ್ವಾದ ಬಲದಿಂದ ಖಂಡಿತ ಆಶೀರ್ವಾದ ಮಾಡಲೇಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದು. ಅಂತ ಒಂದು ಮನವಿಯ ಮೇಲೆ ಅವತ್ತಿನ ದಿನಗಳಲ್ಲಿ ಪ್ರಚಾರ ಸಭೆಗಳಿಗೆ ಬಂದಂತ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಹಾಜನರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ರಿ. ಅವತ್ತು ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ಕಂಡಂತ ಕಟು ಸತ್ಯ, ಈ ರಾಜ್ಯದ ಮಹಿಳೆಯರು ಬಡತನದ ಬೇಗನಲ್ಲಿ ಸಿಲುಕಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಇವರ ನೋವನ್ನ ಇವರ ಕಣ್ಣೀರನ್ನ ಒರೆಸ್ಬೇಕು, ಇವ್ರ ತಲೆ ಮೇಲಿರ್ತಕ್ಕಂಥ ಜಿ ಎಸ್ ಟಿ ಹೊರೆಯನ್ನ ಇಳಿಸ್ಬೇಕು, ದಿನನಿತ್ಯ ಬಳಸ್ತಕ್ಕಂಥ ಪ್ರತಿ ವಸ್ತುಗಳ ಮೇಲೆ ಹೆಚ್ಚು ದುಬಾರಿ ಹಣವನ್ನು ತೆಗೆದುಕೊಂಡು ಈ ಹಣವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಆಗದೆ ಹೊರೆಯನ್ನು ಹೊರಲಿಕ್ಕೂ ಆಗ್ತಾರೆ, ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಆರ್ಥಿಕ ಭದ್ರತೆಯನ್ನು ಕೊಡಬೇಕು,
ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ, ನಿಮ್ಗೆ ಆರ್ಥಿಕ ಭದ್ರತೆಯನ್ನು ಕೊಡ್ಲಿಕ್ಕೆ ಪ್ರತಿ ತಿಂಗಳು ನಿಮ್ಮೆಲ್ಲರ ಖಾತೆಗೆ 2000 ರೂಪಾಯಿ ಹಣಗಳನ್ನು ಹಾಕಿ ವರ್ಷಕ್ಕೆ 24,000 ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಚಾಲನೆ ಮಾಡಿದೆ. ನಮ್ಮ ಹೆಣ್ಮಕ್ಳಿಗೆ ಹೆಚ್ಚು ಉಪಯುಕ್ತ ಆಗ್ಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮದ 5 ಗ್ಯಾರಂಟಿ ಯೋಜನೆಗಳ ಮೊದಲನೇ ಚಾಲ್ತಿ ಆದಂತ ಯೋಜನೆ ಶಕ್ತಿ ಯೋಜನೆ. ಬಹುಶಃ ಈ ಶಕ್ತಿ ಯೋಜನೆ ಮೂಲಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟಿದೆ. ತಾವೆಲ್ಲರೂ ಕೂಡ ಉಚಿತವಾಗಿ ರಾಜ್ಯದ ಎಲ್ಲ ಕಡೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಆಗಿದೆ. ಇದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನು ಕೂಡ ಪರಿಹರಿಸಿಕೊಳ್ಳಲಿಕ್ಕೆ ಒಂದು ತಂಡವನ್ನು ಈಗ ರೆಡಿ ಮಾಡ್ತೀನಿ. ಮನೆ ಬಾಗಿಲಿಗೆ ಕಳಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಬರ್ತಾರೆ. ನಿಯೋಜನೆ ಮಾಡ್ತೀವಿ. ಸಭೆ ಮುಗಿಯೋದ್ರಾಗಿ ನಿಮ್ಮೆಲ್ಲರಿಗೂ ಅವ್ರು ಪರಿಚಯಿಸ್ಕೊಟ್ಟೆ ಹೋಗೋದು. ಯಾರಿಗೆ ಬಸ್ ಪ್ರಯಾಣ ಮಾಡ್ಲಿಕ್ಕೆ ತೊಂದರೆ ಆಗಿದೆ, ಏನ್ ಸಮಸ್ಯೆ ಇದೆ ಅಂತಕ್ಕಂತ ನೋವನ್ನು ಹೇಗೆ ಹೇಳಲಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ತೇವೆ. ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರನ್ನು ಮೆರವಣಿಗೆಯ ಮೂಲಕ ವೇದಿಕೆಗೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಪೋಷಣ್ ಅಭಿಯಾನ ಮಾಸಾಚರಣೆಯ ಅಂಗವಾಗಿ ಮಹಿಳಾ ಫಲಾನುಭವಿಗಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವೂ ಕೂಡ ಜರುಗಿತು. ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರಿಗೆ ಯೋಜನೆಯ ಅನುಷ್ಠಾನದ ಕುರಿತು ಮಾಹಿತಿ ನೀಡಿದರು. ಗೃಹಲಕ್ಷ್ಮಿ ಹಿಂದೂ ಸಂಪ್ರದಾಯ ಪ್ರಕಾರ ಲಕ್ಷ್ಮಿ ಎಂಬ ದೇವತೆ ಮನೆಯಲ್ಲೇ ನೆಲೆಸಿರುತ್ತಾಳೆ. ಅವಳ ಕೃಪಾಶೀರ್ವಾದದಿಂದ ಮನೆಯಲ್ಲಿ ಐಶ್ವರ್ಯ ನೆಲೆಸಿದೆ. ಕೆಲವು ಸಂಪ್ರದಾಯಗಳಲ್ಲಿ ಮನೆಯ ಹೆಣ್ಣುಮಗಳನ್ನು ಗೃಹಲಕ್ಷ್ಮಿ ಎಂದು ಕರೆಯುತ್ತಾರೆ. ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಾರೆ. ಈ ಯೋಜನೆಯಿಂದ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2000 ಸಹಾಯಧನ ಸಿಗಲಿದೆ. ಸಂವಿಧಾನ 73 ಮತ್ತು 74 ತಿದ್ದುಪಡಿ ನಂತರ ರಾಜಕೀಯ ಸಬಲೀಕರಣ, ಮಹಿಳಾ ಮೀಸಲಾತಿ, ಆರ್ಥಿಕ ಬಲದಿಂದ ಸ್ವಾವಲಂಬಿಯಾಗಿ ಜೀವನ ಸಾಗಿಸಬಹುದು. ಇನ್ನು ಎರಡನೇ ಯೋಜನೆ ಗೃಹಜ್ಯೋತಿ. ಈ ಯೋಜನೆಯಲ್ಲಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ. ಇನ್ನು ಮೂರನೆಯದು ಅನ್ನಭಾಗ್ಯ ಯೋಜನೆ. ಈ ಯೋಜನೆಯಡಿಯಲ್ಲಿ ಬಿಪಿಎಲ್ ಕುಟುಂಬದ ಪ್ರತಿಯೊಬ್ಬರಿಗೂ 10 ಕೆಜಿ ಉಚಿತವಾಗಿ. ಈಗಾಗಲೇ ನಮಗೆ ಅನ್ನಭಾಗ್ಯ ಒಂದು ಯೋಜನೆ ಜಾರಿಯಲ್ಲಿದೆ. ಪ್ರತಿ ತಿಂಗಳು ಬಡವರಿಗೆ 10 ಕೆಜಿ ಕೂಡ ಅಕ್ಕಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಜಾರಿಯಲ್ಲಿದೆ. ಅದರಲ್ಲಿ ಈಗಾಗಲೇ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ. ಅಕ್ಕಿಯ ಕೊರತೆಯಿಂದಾಗಿ ನುಡಿದಂತೆ ನಡೆಯಬೇಕನ್ನುವಂತ ಉದ್ದೇಶದಿಂದ ಇನ್ನು 5 ಕೆಜಿ ಅಕ್ಕಿಗೆ ಫಲಾನುಭವಿಗಳ ಖಾತೆಗೆ ಹಣವನ್ನು ತುಂಬುವಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಎರಡನೇದಾಗಿ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆ ಎನ್ನುವಂಥದ್ದು ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡುವಂತದ್ದು ಅಂತ ಒಂದು ಯೋಜನೆ. ಈಗಾಗಲೇ ನೀವು ಈಗ ನಡೆದಿರುವಂತಹ ಎಲ್ಲ ಮಹಿಳೆಯರು ಸಹ ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರಯೋಜನವನ್ನ ಈ ಕಾರ್ಯಕ್ರಮದ ಯೋಜನೆ ಪ್ರಯೋಜನ
ಅನ್ನೋದನ್ನ ನಾವು ಕಾಣಿಸ್ತಿದ್ದೇವೆ. ಮತ್ತೆ ಮೂರನೇದು ಗೃಹ ಜ್ಯೋತಿ ಯೋಜನೆ, ಪ್ರತಿ ಮನೆಗೂ ಸಹ 200 ಯುನಿಟ್ ವಿದ್ಯುತ್ ಅನ್ನ ಉಚಿತ ನೀಡುವಂತ ಯೋಜನೆ, ಇದು ಎಲ್ಲರಿಗೂ ಸಹ ಇದು ಉಪಯೋಗ ಆಗಿರೋದನ್ನ ನಾವು ಕಾಣ್ತಿದ್ದೇವೆ. ಪ್ರತಿ ಮನೆಯಲ್ಲೂ ಈಗ ಉಪಯೋಗಿಸ್ತಿದ್ರ ಫ್ರೀಯಾಗಿ, ಯಾವುದೇ ರೀತಿ ಬಿಲ್ ಬರ್ತಾ ಇಲ್ಲ. ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆ ಮಹಿಳೆಯರ ಖಾತೆಗೆ 2000, ಮಹಿಳೆಯರ ಕುಟುಂಬದ ಮುಖ್ಯಸ್ಥಿಗೆ 2000 ರೂಪಾಯಿಯನ್ನು ಖಾತೆಗೆ ಹಾಕುವಂತ ಒಂದು ಯೋಜನೆ. ಮತ್ತೊಂದು ಯುವ ನಿಧಿ ಅನ್ನುವಂತ ಒಂದು ಯೋಜನೆ. ಈ ಯೋಜನೆ ಏನಿದೆ, ಇದನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಳ್ಳುತ್ತಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಒಂದೆರಡು ಮಾತುಗಳನ್ನು ಆಡಕ್ಕೆ ಇಚ್ಛೆ ಪಡ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆಗಳು 5 ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಸರ್ಕಾರ 5 ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಸಿದ್ಧ ಆಗಿದೆ. ಅದು ಎಲ್ಲ ಮಹಿಳೆಯರಿಗೆ ಒಂದು ರೀತಿಯಲ್ಲಿ, ಎಲ್ಲ ಮಹಿಳೆಯರಿಗಾಗಿ ಇದೆ ಅನ್ನೋ ರೀತಿಯಲ್ಲಿ ಇದೆ. ಮೊದಲಿಗೆ ಶಕ್ತಿ ಯೋಜನೆ, ಅದು ಮಹಿಳೆಯರು ಒಂದ್ ಕಡೆಯಿಂದ ಒಂದ್ ಕಡೆ ಸಾರಿಗೆ ಸೌಲಭ್ಯವನ್ನು ಉಚಿತವಾಗಿ ನೀಡುವುದರ ಮೂಲಕ ಅವ್ರಿಗೆ ಔದ್ಯೋಗಿಕವಾಗಿ ಅನುಕೂಲ ಆದ ರೀತಿಯಲ್ಲಿ, ಅಂದ್ರೆ ಯಾರು ರೈತ ಮಹಿಳೆ ಏನಾರು ಒಂದ್ ಬೆಳೆದಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅದನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ಬೋದು. ಆಮೇಲೆ ಬಹಳಷ್ಟು ಜನ ನಮ್ಮರು ಕೂಲಿ ಜನ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಬಹಳ ಜನ ಕೆಲಸ ಮಾಡೋರೆ ಬಹಳ ಜನ. ಅದನ್ನ ಈ ಶಕ್ತಿ ಯೋಜನೆ ಮೂಲಕ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಅವರಲ್ಲಿ ಆರ್ಥಿಕ ಒಂದು ಸಹಾಯ ಕೂಡ ಆಗಿದೆ. ಅದೇ ರೀತಿ ಗೃಹಜ್ಯೋತಿ ಮನೆಯಲ್ಲಿ ಎಲ್ಲರೂ ಗೃಹಜ್ಯೋತಿ ಬಳಕೆ ಮಾಡದಲ್ಲೇ ಇರೋರು ಯಾರು ಇಲ್ಲ. ಅದಕ್ಕೂ ಹೆಚ್ಚು ಉಪಯೋಗ ಮಾಡೋರು ಹೆಣ್ಮಕ್ಳೆ. ಮನೆಯಲ್ಲಿ ಟಿವಿಗೆ ಕರೆಂಟ್ ಬೇಕು, ಹೌದಾ, ಅಡಿಗೆ ಮಿಕ್ಸಿ ಕರೆಂಟ್ ಬೇಕು, ಹೆಚ್ಚು ಕರೆಂಟ್ ಉಪಯೋಗಿಸೋರು. ಅದನ್ನು ಕೂಡ 200 ಯುನಿಟ್ಗಳು ಉಚಿತವಾಗಿ ನೀಡುವಂತ ಯೋಜನೆ ಈಗಾಗಲೇ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ, ಅನ್ನ ಬಯಸರೆಲ್ಲ ನನ್ನ ಮಹಿಳೆಯರಿಗಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಸರ್ಕಾರ ತಂದಿದೆ. ಅದೇ ರೀತಿಯಾಗಿ ಇನ್ನೂ ಒಂದು ಕಾರ್ಯಕ್ರಮ, ಅವರನ್ನ ಇನ್ನೂ ಸಬಲೀಕರಣಗೊಳಿಸಬೇಕು ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದ್ದು, ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರ ಬದುಕಿಗೆ ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಮಹಿಳಾ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಬೇಕಾದಷ್ಟು 5,000 ಕೊಡ್ತಿದ್ದ ಸಾಲದಿಂದ ಇವತ್ತು 2 ಲಕ್ಷ ತನಕ ಕೊಡತಕ್ಕ ವ್ಯವಸ್ಥೆ ಬಂದಿದೆ. ಹಾಗಾಗಿ ಹೆಣ್ಮಕ್ಳು ಅವ್ರು ಬರ್ತಕ್ಕಂಥ ಸೀಮಿತವಾದ ಆದಾಯದಲ್ಲಿ ಸಂಘದಲ್ಲಿ ಸಾಲ ತಗೊಂಡು ಜೀವನ ಮಾಡಿ ಮನೆಗೆ ಯಜಮಾನನಿಗೆ ಧೈರ್ಯ ಕೊಟ್ಟು ನೀವು ಏನೋ ಕೆಲಸ ಮಾಡ್ತೀರಿ ನಾನು ಸಂಘದಲ್ಲಿ ನಾನು ಸಾಲ ತಗೊಡ್ತೀನಿ ಕಟ್ಟು ಅಂತ ಕಟ್ಟಿ ಸಹಾಯ ಹೆಣ್ಮಕ್ಳು ಮನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಂತ ಹೆಣ್ಮಕ್ಳಿಗೆ ಒಂದು ಸಾಮಾಜಿಕ ಸುರಕ್ಷತೆ ವಿಮೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ 2 ಯೋಜನೆಗಳಿವೆ. ಏನಪ್ಪ ಅಂದ್ರೆ, ಕೇವಲ 436 ರೂಪಾಯಿ ಕಟ್ಟಿದ್ರೆ ಒಂದು ವರ್ಷಕ್ಕೆ ನಿಮ್ಗೆ 2 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಇದೆ. ಯಾವುದೇ ಒಂದು 25 ವರ್ಷ 30 ವರ್ಷ ಕಟ್ಟಂಗಿಲ್ಲ, ಒಂದು ವರ್ಷಕ್ಕೆ ಕೇವಲ 436 ರೂಪಾಯಿ. ಈಗ LIC ಪಾಲಿಸಿ ಮಾಡಿರ್ತೀರಿ, 20 ವರ್ಷ 15 ವರ್ಷ ಹಿಂಗೆ ಕಟ್ತಾ ಇರ್ತೀರಿ, 5,000 3,000 8,000 ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಆದ್ರೆ ಇದು ಹೆಂಗಪ್ಪ ಅಂದ್ರೆ, ಒಂದ್ ವರ್ಷದ ಪ್ಯಾಕೇಜು 436 ಕಟ್ಟಿದ್ರೆ 2 ಲಕ್ಷ ರೂಪಾಯಿ ಕವರೇಜು. ಹೇಗೆ ಅಂದ್ರೆ, ಸಹಜವಾದ ತೀವ್ರವಾದ ಬರುತ್ತೆ, ಏನು ಅನಾಹುತ ಅಂತ ಏನಿಲ್ಲ. ಈಗಿನ ದಿನಗಳಲ್ಲಿ ಶುಗರು ಅಂದ್ರೆ ಮಧುಮೇಹ, ರಕ್ತದೊತ್ತಡ, ಹೃದಯ ದೌರ್ಬಲ್ಯ, ಕಿಡ್ನಿ ವೈಫಲ್ಯ, ಹೆಣ್ಮಕ್ಳಿಗೆ ಗರ್ಭಕೋಶ ಸಮಸ್ಯೆ, ಇತರ 100 ಆರೋಗ್ಯದ ಸಮಸ್ಯೆಗಳಿರುತ್ತೆ. ಹಾಗಾಗಿ ಏನಾರ ಮನೇಲಿ ಅಚೌತೌರಿ ಆದ್ರೆ ಆಕೆಯ ಸಂಘದಲ್ಲಿ ತಗೊಂಡಂತ 2 ಲಕ್ಷ ರೂಪಾಯಿ ಸಾಲ, 4 ಲಕ್ಷ ರೂಪಾಯಿ ಸಾಲ ಇರ್ಬೋದು. ರೈತರು ನಮ್ಮ, ನಾನು ಇದೇ ಪ್ರದೇಶದಲ್ಲಿ 10 ವರ್ಷ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದೀನಿ ಮ್ಯಾನೇಜರ್ ಆಗಿ. ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಹಕರು ನನ್ನ ಆತ್ಮೀಯರೇ. ಹಾಗಾಗಿ ಅವರಿಗೆ ಬ್ಯಾಂಕ್ ಅಲ್ಲಿ ನಾವು ಬೇಕಾದಷ್ಟು 5,000 ಕೊಟ್ಟವ್ರಿಗೆ 3 ಲಕ್ಷ 5 ಲಕ್ಷ ತನಕ ಬೆಳೆ ಸಾಲ ಕೊಟ್ಟಿದ್ವಿ. ಪಂಪ್ ಸೆಟ್ ರೈಲು ಜಮೀನು ಆಬಾದ್ ಮಾಡಕ್ಕೆ, ವ್ಯವಹಾರಕ್ಕೆ ಬೇರೆ ಬೇರೆ ಉದ್ದೇಶಗಳಿಂದ ಸಹಾಯ ಮಾಡಿದ್ವಿ. ಹಾಗಾಗಿ ಆ ದುಡಿತಕ್ಕಂಥ ವ್ಯಕ್ತಿಗೆ ಏನಾರ ಅನಾಹುತ ಆಗ್ಬಿಟ್ರೆ
ಬ್ಯಾಂಕಿನ ಸಾಲ ಕಟ್ಟಬೇಕು, ಸಂಘದಲ್ಲಿ ತಗೊಂಡಿರ್ತಕ್ಕಂಥ ಹೆಣ್ಮಕ್ಳ ಸಾಲ ಕಟ್ಟಬೇಕು, ಜೀವನ ಮಾಡಬೇಕು, ಮಕ್ಕಳು ಮರಿ ಓದಿಸ್ಬೇಕು, ಮದುವೆ ಮಾಡಬೇಕು, ನೂರಾರು ಸಮಸ್ಯೆಗಳು. ಹಾಗಾಗಿ ಕೇವಲ ನೀವು ಒಂದು ವಿನಯ ಅಂದ್ರೆ ನಾ 15-20 ರೂಪಾಯಿ ಕಟ್ಬಿಟ್ರೆ ವರ್ಷಕ್ಕೆ ನಿಮ್ಗೆ 2 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ. ಒಂದ್ ವರ್ಷದಲ್ಲಿ ಏನೇ ಅನಾಹುತ ಆದ್ರೆ 20 ರೂಪಾಯಿಗೆ 2 ಲಕ್ಷ ಇರುತ್ತೆ. ಟೋಟಲ್ ಒಟ್ಟು 456 ರೂಪಾಯಿ ಕಟ್ಟಿದ್ರೆ ನಿಮಗೆ 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಒಂದ್ ವರ್ಷ ಪೂರ್ತಿ ಇರುತ್ತೆ. ಮುಂದಿನ ವರ್ಷ ನೀವೇನು ಮತ್ತೆ ರಿನಿವಲ್ ಮಾಡಬೇಕಾಗಿಲ್ಲ. ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ರೆ, ಬ್ಯಾಲೆನ್ಸ್ ಇದ್ರೆ ಸಾಕು, ಆಟೋಮೆಟಿಕ್ ಆಗಿ ತಗೊಳುತ್ತೆ. ಈ ಗೃಹಲಕ್ಷ್ಮಿ ಗೃಹಭಾಗಿ ಇದ್ರದೆಲ್ಲ ಹೇಳ್ತಾ ಇದಾರಲ್ಲ, ಬಹಳಷ್ಟು ಜನದ ಅಕೌಂಟ್ ಇದು ಸಾಹೇಬ್ರು ಕೇಳ್ತಾರೆ, ಯಾರ್ಯಾರ ಅಕೌಂಟಿಗೆ ದುಡ್ಡು ಬಂದಿದೆ, ಯಾರ್ಯಾರ ಅಕೌಂಟಿಗೆ ದುಡ್ಡು ಬಂದಿಲ್ಲ, ಏನೇನ್ ಸಮಸ್ಯೆ ಇದೆ ಅಂತ. ನೀವು ಗ್ರಾಹಕ ಕೇಂದ್ರಗಳಿಗಾಗಿ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಆಧಾರ್ ಕಾರ್ಡ್ ಕೊಟ್ಟು ನೋ ಯುವರ್ ಕಸ್ಟಮರ್ ಅಂತ ಬರುತ್ತೆ. ನಿಮ್ಮ ನೀವ್ ಯಾರು ಅಂತ ನಮಗೆ ಕಂಪ್ಯೂಟರ್ ಗೊತ್ತಾಗಲ್ಲ, ನಮಗ್ ಗೊತ್ತಿರುತ್ತೆ, ಕಂಪ್ಯೂಟರ್ ಗೊತ್ತಿರಲ್ಲ. ಯಾಕೆಂದ್ರೆ ಒಂದೊಂದು ಬ್ಯಾಂಕಿನಲ್ಲಿ 20-30 ಸಾವಿರ ಜನ ಕಸ್ಟಮರ್ಸ್ ಇರ್ತಾರೆ, ಅದರ ಸಮಗ್ರ ಮಾಹಿತಿ ನಮ್ ಪೂರ್ತಿ ನಮ್ ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಕಂಪ್ಯೂಟರ್ ಫೀಡ್ ಮಾಡಿರ್ತೀವಿ. ಅಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಮ್ಯಾಪಿಂಗ್ ಆಗಿದ್ರೆ ಮಾತ್ರ ಸರ್ಕಾರದ ಯಾವುದೇ ಹಣ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಆಧಾರ್ ಕಾರ್ಡ್ ಒಂದು ಬ್ಯಾಂಕಿಗೆ ಮಾತ್ರ ಲಿಂಕ್ ಆಗುತ್ತೆ, ಎಲ್ಲ ಕಡೆ ಲಿಂಕ್ ಆಗಲ್ಲ. ಆದ್ರಿಂದ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡ್ಕೊಂಡಿದ್ರು, ಪೋಸ್ಟ್ ಆಫೀಸ್ಗೂ 2,000 ರೂಪಾಯಿ ದುಡ್ಡು ಬರುತ್ತೆ. ಆದ್ರೆ ಅದನ್ನ ನೀವು ಟ್ಯಾಗ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಅನ್ನ ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತ ಮೊಬೈಲ್ ನಂಬರ್ ಬ್ಯಾಂಕಿಗೆ ಕೊಟ್ಟಿರಬೇಕು. ಯಾಕೆಂದ್ರೆ ನಂಬರ್ ಚೇಂಜ್ ಆಯ್ತು ಅಂತಂದ್ರೆ ಕಂಪ್ಯೂಟರ್ ತಗೊಳಲ್ಲ. ಆದ್ರಿಂದ ನೀವು ಬೇರೆ ಬೇರೆ ಕಡೆ ವ್ಯವಹಾರ ಮಾಡಿ. ಸರ್ಕಾರದ ಎಲ್ಲಾ ಯೋಜನೆಗಳ ಫಲ ನಮಗ ಬೇಕು ಅಂತಂದ್ರೆ ಒಂದು ಬ್ಯಾಂಕಿಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಎಲ್ಲ ಸೌಲಭ್ಯ ಪಡ್ಕೊಳ್ಳಿ. ಹಾಗಾಗಿ ಸರ್ಕಾರ ಈಗ ನಿಮಗೆ ಬೇರೆ ಬೇರೆ ಆಶ್ರಯ ಕೊಟ್ಟಿದೆ. ಈ ಆಶ್ರಯಗಳನ್ನ ಮನೆ ಒಳಗೆ ಇರ್ತಕ್ಕಂತ ಯಜಮಾನ ಹೆಂಗ್ ನಡೆಸ್ತಾನೆ, ಸರ್ಕಾರ ಹಂಗ್ ನಡೆಸಿದೆ. ಯಾಕೆ ಸಾಮಾನ್ಯ ಈ ಜನಪದರು ಏನಿದ್ದಾರೆ, ನಮ್ಮ ಜನರು ಇದಾರಲ್ಲ, ಇವ್ರು ಯಾವುದೇ ಆರ್ಥಿಕ ಸಂಕಷ್ಟ ಕೊಡಬಾರದು, ಉಪವಾಸ ಇರಬಾರದು, ಮನೆಗೆ ಇರಕ್ ನೆಲೆ ಇರಬೇಕು, ಆಮೇಲೆ ಔಷಧಿ ಆರೋಗ್ಯ ಚಿಕಿತ್ಸೆ ಆಗ್ಬೇಕು. ಇನ್ನು ಮುಂದೆ ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ, ವಿಮಾ ಯೋಜನೆ ಬರುತ್ತೆ, ಬ್ಯಾಂಕಿಂದನೇ ಮೆಡಿಕಲ್ ಇನ್ಶೂರೆನ್ಸ್ ಮಾಡತಕ್ಕಂತ ಯೋಜನೆ ಬರುತ್ತೆ, ಇನ್ನು ಸಾಕಷ್ಟು ಹೊಸ ಹೊಸದು ಬಂದಿದೆ. ಆಮೇಲೆ ಎಷ್ಟೋ ಜನ ನಾ ಇಲ್ಲಿ ತಾಯಂದ್ರು ಬ್ಯಾಂಕಿಗೆ ಬರೋರು, ಹೆಪ್ಪೆಟ್ಟು ಅಜ್ಜಿ ಬರೋದು, ಹೆಪ್ಪೆಟ್ಟು ನನಗೆ ಸೈನ್ ಮಾಡಕ್ ಬರಲ್ಲ, ಗುರುತು ಇನ್ನೊಬ್ರು ಪರಿಚಯ ಹಾಕೊಂಡು, ಈಗ ಅದೇ ಹೊಸ ಸಿಸ್ಟಮ್ ಬಂದಿದೆ. ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಹೆಪ್ಪೆಟ್ ಕೊಟ್ಬಿಟ್ರೆ ನಿಮ್ದು ಯಾವ ಬ್ಯಾಂಕಲ್ಲಿ ನಿಮ್ಗೆ ಲಿಂಕ್ ಆಗಿದೆ, ಬ್ಯಾಲೆನ್ಸ್ ಎಷ್ಟು ಇದೆ ಅಂತ ತಾನೇ ತೋರಿಸುತ್ತೆ. ಯಾರು ಸೈನ್ ಮಾಡೋದ್ ಬೇಡ, ಯಾರು ಸಾಕ್ಷಿ ಹಾಕೋದ್ ಬೇಡ, ತಾನೇ ದುಡ್ಡು ನಿಮಗೆ ಅಲ್ಲೇ ಕೊಡ್ತಾರೆ, ಒಂದು ಚೀಟಿ ಕೊಡ್ತಾರೆ, ಜೊತೆ ಮೊಬೈಲ್ ಮೆಸೇಜ್ ಬರುತ್ತೆ, ಪಾಸ್ಬುಕ್ ಎಂಟ್ರಿನೂ ಅಲ್ಲ. ಹಾಗಾಗಿ ದುಡ್ಡು ಕಟ್ಟೋದಿಕ್ಕಾಗ್ಲಿ ಮತ್ತು ಬಿಡಿಸೋದಿಕ್ಕಾಗ್ಲಿ ಆಧಾರ್ ಕಾರ್ಡನ್ನೇ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡೋದು. ಚಲನ್ ಬರಿಬೇಕಾಗಿಲ್ಲ, ಚೆಕ್ ಬರಿಬೇಕಾಗಿಲ್ಲ, ಹೆಬ್ಬೆಟ್ಟು ಕೊಟ್ಟು ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು, ನಿಮ್ ಕೆಲಸ ಆಗುತ್ತೆ. ಹಾಗಾಗಿ ನಾನು ಈ ಸಮಯದಲ್ಲಿ ಹೆಚ್ಚು ಮಾತಾಡಲ್ಲ, ಬೇಕಾದಷ್ಟು ವಿಷಯಗಳಿವೆ, ಸಿಬಿಲ್ಲು, ಪ್ಯಾನ್ ಕಾರ್ಡ್ ಇದ್ರದ್ದೆಲ್ಲ ಹೇಳಬೇಕು. ಆದ್ರೆ ನಾನು ನಿಮ್ಮ ಈ ಪ್ರದೇಶಕ್ಕೆ ಎಲ್ಲಾ ಮಹಿಳಾ ಸಂಘಗಳಿಗೆ ಕಾರ್ಯಕ್ರಮಗಳಿಗೆ ಬರ್ತಾನೆ ಇರ್ತೀನಿ, ಹೊಸವ ಏನಲ್ಲ. ಇನ್ನೊಂದ್ ಸಂದರ್ಭದಲ್ಲಿ ವಿಸ್ತಾರವಾಗಿ ಮಾತಾಡ್ತೀನಿ. ಈ ಸಭೆಯೊಳಗೆ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದ. ಸ್ಥಳೀಯ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಶಾಸಕ ಬಿಜಿ ಗೋವಿಂದಪ್ಪನವರಿಗೆ ಅದ್ಧೂರಿಯಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಸೂಯಮ್ಮ ವರದರಾಜ್, ಉಪಾಧ್ಯಕ್ಷ ಕೆ ನಾಗರಾಜ್, ಸದಸ್ಯರಾದ ಪ್ರಮೀಳಾ, ಶಾರದಮ್ಮ, ಆಶಾ, ಜಯಮ್ಮ, ಚೇತನ್, ರಾಜುನಾಯ್ಕ, ಇನ್ನೂ ಹಲವು ಸದಸ್ಯರು ಭಾಗವಹಿಸಿದ್ದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಕುಮಾರ್ ಸೇರಿದಂತೆ ಮುಖಂಡರಾದ ಇಟ್ಟಿಗೆಹಳ್ಳಿ ರಾಜಣ್ಣ, ದೇವರಾಜ್, ಯುವ ಕಾಂಗ್ರೆಸ್ ಕಾರ್ಯಕರ್ತರಾದ ರಂಗನಾಥ್, ಸುರೇಶ್, ದೇವರಾಜ್, ಪ್ರಭಾಕರ್, ನವೀನ್, ನಾಗರಾಜ್, ಅಂಗನವಾಡಿ ಕಾರ್ಯಕರ್ತೆ ಕಮಲಮ್ಮ, ರಾಜಮ್ಮ, ವಿನೋದಬಾಯಿ, ಸ್ತ್ರೀಶಕ್ತಿ ಸಂಘದ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತೆ ಪುಷ್ಪ, ಮಮತಾ ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಹಾಗೂ ಮಹಿಳೆಯರ ಯುವಕರ ಒಂದು
ಉದ್ದೇಶವನ್ನ ಇಟ್ಟುಕೊಂಡು ಈ ಎಲ್ಲ ಸಬಲೀಕರಣವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಸಿರು ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಸರ್ಕಾರ ಈ ಒಂದು 5 ಯೋಜನೆಗಳನ್ನ ನಮಗೆ ಜಾರಿ ತಂದು ಗ್ಯಾರಂಟಿ ಯೋಜನೆ ಅನ್ನೋ ಒಂದು ನಮ್ಮ ಮುಂದೆ ತಂದಿಟ್ಟು ಈಗ ಅದನ್ನ ಕೊಡೋದ್ರಲ್ಲಿ ಯಶಸ್ವಿಯಾಗಿದೆ. ಈಗ ಈ ಒಂದು ಯೋಜನೆಯನ್ನ ಎಲ್ಲ ಕುಟುಂಬದವರು ಪಡ್ಕೋಬೇಕು ಅನ್ನೋದು ಒಂದು ಉದ್ದೇಶ. ನಮ್ಮ ಗೋವಿಂದ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯ ಪ್ರತಿ ಮನೆಗೂ ಸಹ ಈ ಸರ್ಕಾರದ ಯೋಜನೆಗಳನ್ನ ಪಡ್ಕೋಬೇಕು, ಅದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಗುರಿ ಅವ್ರದ್ದಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ನೀವು ಕೂಡ ಕೆಲವರಿಗೆ ಈ ಒಂದು ಹಣ ಖಾತೆಗೆ ಜಮಾ ಆಗಿದೆ, ಕೆಲವರಿಗೆ ಜಮಾ ಆಗಿಲ್ಲ, ಅದಕ್ಕೆ ಸವಿವರವಾಗಿ ನಿಮಗೆ ಮಾಹಿತಿಯನ್ನು ನೀಡುತ್ತಾರೆ. ಇಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಹ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಕನ್ಫ್ಯೂಸ್ ಬೇಡ ನಿಮಗೆ. ಯಾರಿಗೆ ಎಲ್ಲರಿಗೂ ಸಹ ನಿಮ್ಮ ಖಾತೆಗೆ ಹಣ ಬರುತ್ತೆ, ಅದು ಖಂಡಿತವಾಗಿ ಬರುತ್ತೆ. ಹೀಗಿರುವಾಗ ನೀವೆಲ್ಲರೂ ಕೂಡ ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಕಾರಣಭೂತರಾಗಿದ್ದೀರಾ. ನೀವೆಲ್ಲರಿಗೂ ಕೂಡ ಒಂದಿಷ್ಟು ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣೆಯಾಗಿದ್ದ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ 7-5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು, ಆ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಅವುಗಳ ಹಾಗೂ ಯೋಜನೆಗಳ ಬಗ್ಗೆ ನಿಮ್ಮೆಲ್ಲರಲ್ಲಿ ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡು ದೊಡ್ಡ ತೆಗ್ಲಟ್ಟು ಗ್ರಾಮ ಪಂಚಾಯತಿಗೆ ಆಗಮಿಸಿದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಅಭಿವೃದ್ಧಿಯ ಅಧಿಕಾರರು, ಸರ್ವ ಜನಾಂಗದ ಜನನಾಯಕ ಸನ್ಮಾನ್ಯ ಪಿಜಿ ಗೋವಿಂದಪ್ಪ ಸಾಹೇಬರನ್ನ ಈ ಒಂದು ಸಭೆಗೆ ಪ್ರತ್ಯೇಕವಾದ ಸ್ವಾಗತವನ್ನು ಭಾವಿಸ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.